ఓం శ్రీ ముక్తినాగాయ నమః. ಈ ಕೂದಲಿನ ಸಮಸ್ಯೆ ಮಾತ್ರ ಎಷ್ಟು ವಿಚಾರ ಹೇಳ್ತಾ ಇದ್ರೂ ಕೂಡ ನಮಗೆ ಇನ್ನೂ ಕೂದಲು ಉದುರ್ತಾ ಇದೆ, ಕೂದಲು ಬೆಳೀತಾ ಇಲ್ಲ. ಇನ್ನು ಕೆಲವರಿಗಂತೂ ಇತ್ತೀಚೆಗೆ ವಿಪರೀತವಾಗಿ ತಲೆಯ ಮಧ್ಯಭಾಗದಲ್ಲೆಲ್ಲ ಕೂದಲು ಹೆಚ್ಚು ಕಡಿಮೆ ಖಾಲಿಯಾಗಿ ಹೋಗ್ತಾ ಇದೆ. ಈ ತರಹ ಸಮಸ್ಯೆಗಳು ತುಂಬಾ ಕೇಳಿ ಬರ್ತಾ ಇದೆ. ಹಾಗಾಗಿ ಇದಕ್ಕೆ ಒಂದು ಅತಿ ಉತ್ತಮವಾದಂತಹ ಒಂದು ಚಿಕಿತ್ಸೆ, ಪ್ರಾಕೃತಿಕವಾಗಿರತಕ್ಕಂಥದ್ದು, ಯಾವುದೇ ರೀತಿ ಅಡ್ಡ ಪರಿಣಾಮವಿಲ್ಲದಂಥದ್ದು, ಜೊತೆಗೆ ಎಲ್ಲವೂ ಕೂಡ ನಾವು ದಿನನಿತ್ಯದಲ್ಲಿ ಬಳಕೆ ಮಾಡುವಂಥದ್ದು. ಅಂತಹ ಒಂದು ಪದಾರ್ಥವನ್ನ ಬಳಸಿ ಇವತ್ತು ನಾನು ಹೇಳುವ ರೀತಿಯಲ್ಲಿ ಹೇರ್ ಪ್ಯಾಕ್ ಅನ್ನ ಮಾಡಿಕೊಂಡ್ರೆ ನೋಡಿ, ಕೂದಲು ಉದುರೋದು ನಿಲ್ಲತ್ತೆ, ಬೆಳೆಯೋದು ಚೆನ್ನಾಗಿ ಬೆಳೆಯತ್ತೆ, ದೀರ್ಘಕಾಲದವರೆಗೆ ಕಪ್ಪಾಗಿರೋದಕ್ಕೆ ಕೂಡ ಸಹಾಯ ಮಾಡುತ್ತೆ. ಯಾಕೆ ತಡ, ಮೊದಲು ಬೇಗ ಕಲ್ತ್ಕೊಂಡ್ಬಿಡೋಣ ಅಲ್ವಾ? ಅದಕ್ಕೆ ಮುಂಚೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಯಾಕೆ ಅಂದರೆ ಈ ತರಹ ಒಳ್ಳೊಳ್ಳೆಯ ವಿಚಾರಗಳನ್ನು ಆಗಾಗ್ಗೆ ಹೇಳ್ತಾನೆ ಇರ್ತೀವಿ, ಅದೆಲ್ಲವೂ ಕೂಡ ಮೊಟ್ಟ ಮೊದಲು ನೀವು ನೋಡೋದಕ್ಕೆ ಸಹಾಯ ಆಗತ್ತೆ. ಹೌದು, ಹಾಗಾದರೆ ಈ ಕೂದಲನ್ನು ಉತ್ತಮವಾಗಿ ಬೆಳೆಸ್ಕೊಳ್ಳೋದಿಕ್ಕೆ, ಉದುರೋದನ್ನು ತಪ್ಪಿಸ್ಕೊಳ್ಳೋದಿಕ್ಕೆ ಏನು ಮಾಡಬೇಕು, ಅದಕ್ಕೇನು ಪದಾರ್ಥ ಬೇಕು, ಅದನ್ನು ನೋಡೋಣ ಬನ್ನಿ. ಈ ವಿಚಾರವಾಗಿ ಎಳ್ಳು ಬಹಳ ಶ್ರೇಷ್ಠ ಮಟ್ಟದ್ದು. ಎಳ್ಳೆಣ್ಣೆಯನ್ನು ಅನಾದಿ ಕಾಲದಿಂದಲೂ ತಲೆಗೆ ಹಚ್ಚೋದನ್ನು ನಾವು ಅಭ್ಯಾಸದಲ್ಲಿ ಇಟ್ಕೊಂಡಿರೋದನ್ನು ನೋಡಿದ್ದೀವಿ. ಆದರೆ ಈ ಎಳ್ಳಿನ ಗಿಡದ ಎಲೆ ಇದೆಯಲ್ಲ, ಇದು ಮತ್ತಷ್ಟು ಅದ್ಭುತವಾದದ್ದು. ಯಾಕೆಂದರೆ ಸಾಧಾರಣವಾಗಿ ಯಾವುದೇ ಪದಾರ್ಥ ಇರಲಿ, ಅದರ ಹಸಿರಿನಲ್ಲಿ ಶಕ್ತಿ ಜಾಸ್ತಿ ಇರುತ್ತೆ. ಹಾಗಾಗಿ ಎಳ್ಳಿನ ಗಿಡದ ಎಲೆ ನಿಮಗೆ ಪ್ರಮುಖವಾಗಿ ಬೇಕಾಗುವಂಥದ್ದು. ಈ ಎಳ್ಳಿನ ಗಿಡ ಎಲ್ಲಿ ಹುಡುಕೊಂಡು ಹೋಗೋಣ ನಾವು, ವಿಶೇಷವಾಗಿ ನಗರವಾಸಿಗಳಿಗೆ ಇದು ಸಿಕ್ಕೋದು ಹೆಂಗೆ ಅಂತ ಯೋಚನೆ ಮಾಡ್ತಿದ್ದೀರ. ಏನು ಮಾಡಬೇಡ, ಒಂದು ಕಪ್ಪು ಎಳ್ಳು ಒಂದು ಚಮಚದಷ್ಟು ಒಂದು ಸಣ್ಣ ಕುಂಡದಲ್ಲಿ ಹೀಗೆ ಉದುರಿಸ್ಬಿಡಿ. ಮೂರೇ ದಿವಸ ಗಿಡಗಳೇ ಎದ್ದು ಬಿಡುತ್ತೆ. ಅದು ಸುಮ್ಮನೆ ಒಂದು ಸಣ್ಣ ಸಣ್ಣ ಗಿಡಗಳಾದರೆ ಸಾಕು, ನೀವೇನು ಎಳ್ಳು ಬೆಳಿಬೇಕಾಗಿಲ್ಲ, ಕೇವಲ ಎಲೆ ಇದ್ದರೆ ಸಾಕು. ಆ ಎಲೆಯನ್ನು ನೀವು ಏನು ಮಾಡಬೇಕು, ಚೆನ್ನಾಗಿ ಒಂದಿಷ್ಟು ಎಲೆಯನ್ನು ಬಿಡಿಸಿಟ್ಕೊಳ್ಳಿ. ಅದ್ರ ಜೊತೆಗೆ ಕಿರಿಕ್ ಸಾಲೆ ಸೊಪ್ಪು ಅಂತ ಕೆಲವು ಭಾಗದಲ್ಲಿ ಹೇಳ್ತಾರೆ, ಚಿಲ್ಕರ್ವೆ ಸೊಪ್ಪು ಅಂತ ಕೆಲವು ಭಾಗದಲ್ಲಿ ಹೇಳ್ತಾರೆ, ಕೀರೆ ಸೊಪ್ಪು ಅಂತ ಕೆಲವು ಕಡೆ ಹೇಳ್ತಾರೆ. ಇವೆಲ್ಲವೂ ಒಂದೇ. ಈ ಕಿರಿಕ್ ಸಾಲೆ ಸೊಪ್ಪನ್ನ ನೀವು ಒಂದಿಷ್ಟು ಸಂಗ್ರಹ ಮಾಡ್ಕೋಬೇಕು. ಅದ್ರ ಜೊತೆಗೆ ಒಂದು ಅರ್ಧ ಉಪ್ಪು ನಿಂಬೆಹಣ್ಣು, ಒಂದು 4-5 ಕಾಳು ಕಲ್ಲುಪ್ಪು, ಇಷ್ಟೇ ನಿಮಗೆ ಬೇಕಾಗಿರುವಂಥ ಪದಾರ್ಥ. ಈ ಎಳ್ಳಿನ ಎಲೆಗಳನ್ನು ಮತ್ತು ಕಿರಿಕ್ ಸಾಲೆ ಸೊಪ್ಪು ಎರಡನ್ನೂ ಕೂಡ ಒಂದು ಸಣ್ಣ ಸಣ್ಣ ಮುಷ್ಟಿಯಷ್ಟು ಚೆನ್ನಾಗಿ 2-2 ಸಲ ತೊಳೆದು ಮಿಕ್ಸಿ ಜಾರಿಗೆ ಹಾಕಿ, ಅದಕ್ಕೆ ಈ 4-5 ಕಾಳು ಕಲ್ಲುಪ್ಪನ್ನು ಹಾಕಿ, ಒಂದು ಅರ್ಧ ಉಪ್ಪು ನಿಂಬೆಹಣ್ಣನ್ನು ಹಿಂಡಿ ಚೆನ್ನಾಗಿ ರುಬ್ಬಿಕೊಳ್ಳಿ. ಈ ನಯವಾಗಿ ರುಬ್ಬಿದ ಮಿಶ್ರಣವನ್ನು ತಲೆಯ ಬುಡಕ್ಕೆ ಪದರ ತೆಗೆದು ಚೆನ್ನಾಗಿ ಹಚ್ಕೊಳ್ಳಿ. ಹಚ್ಚಿ ಒಂದು ಅರ್ಧ ಗಂಟೆ ಅಥವಾ ಸಮಯ ಇದ್ದರೆ 1 ಗಂಟೆ ಬಿಟ್ಟುಬಿಡಿ. ನಂತರ ಚೆನ್ನಾಗಿ ತಲೆಯನ್ನು ಸ್ವಚ್ಛ ಮಾಡಿಕೊಳ್ಳಿ. ಈ ರೀತಿ ನೀವು ಮಾಡ್ತಾ ಇದ್ದದ್ದೇ ಆದರೆ ಸರಿಯಾಗಿ 1 ತಿಂಗಳಲ್ಲಿ, ವಾರಕ್ಕೊಮ್ಮೆ ರೀತಿಯಲ್ಲಿ ಸಮಯ ಇದ್ದರೆ 2 ಬಾರಿ ಈ ತರಹ ಉಪಯೋಗ ಮಾಡ್ತಾ ಬಂದರೆ ಕೇವಲ ಒಂದೇ ತಿಂಗಳಲ್ಲಿ ಕೂದಲು ಉದುರುವಿಕೆ ಸಾಕಷ್ಟು ನಿಲ್ಲೋದಕ್ಕೆ ಸಹಾಯ ಆಗತ್ತೆ, ಕೂದಲು ಬೆಳೆಯೋದಕ್ಕೆ ಸಹಾಯ ಆಗತ್ತೆ. ಇಲ್ಲಿ ನಾವು ಉಪಯೋಗಿಸಿರ್ತಕ್ಕಂತಹ ಈ ಎಳ್ಳಿನ ಎಲೆಯಲ್ಲಿ ಏನೆಲ್ಲ ಇದೆ ಅಂದರೆ ವಿಟಮಿನ್ B1, B2, B3, B5, B6 ಇಷ್ಟೂ ಇದೆ. ವಿಟಮಿನ್ ಬಿ ಬಹಳ ಅತ್ಯಂತ ಪ್ರಮುಖವಾದ ಒಂದು ಪೋಷಕಾಂಶ, ಕೂದಲ ಬೆಳವಣಿಗೆಗೆ ಬೇಕಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಇದು ಈ ಹೇರ್ ಫಾಲಿಕಲ್ಸ್ಗೆಲ್ಲ ಸರಿಯಾದ ಪೋಷಕಾಂಶಗಳನ್ನು ಒದಗಿಸಿ ಕೂದಲ ಬುರುಡೆಯ ತುದಿಯಲ್ಲಿರ್ತಕ್ಕಂತಹ ಆ ಒಂದು ಬುಡವನ್ನು ಗಟ್ಟಿ ಮಾಡೋದಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ಅದ್ರ ಜೊತೆಗೆ ತಾಮ್ರ, ರಂಜಕ, ಪೊಟ್ಯಾಷಿಯಂ ಬೇಕಾದಷ್ಟು ಖನಿಜಾಂಶಗಳು ಕೂಡ ಇದರಲ್ಲಿ ಇರತಕ್ಕಂಥದ್ದು. ಅದು ಎಲ್ಲವೂ ಕೂಡ ಕೂದಲ ಬೆಳವಣಿಗೆಗೆ ಸಹಾಯವನ್ನು ಮಾಡುವಂಥದ್ದು. ಇದೆಲ್ಲದರ ಜೊತೆಗೆ ಇದರಲ್ಲಿ ತಾಮ್ರದ ಅಂಶವೂ ಕೂಡ ಇರೋದರಿಂದ ಕೂದಲು ದೀರ್ಘಕಾಲದವರೆಗೆ ಕಪ್ಪಾಗಿರೋದಕ್ಕೆ ಸಹಾಯವನ್ನು ಮಾಡುತ್ತೆ. ಹಾಗಾಗಿ ಇದು ಕೂಡ ತುಂಬ ಮುಖ್ಯ. ಯಾಕೆಂದರೆ ಇತ್ತೀಚೆಗೆ ಚಿಕ್ಕ ಚಿಕ್ಕ ಮಕ್ಕಳಿಂದನೇ ಕೂದಲು ಬೆಳ್ಳಗಾಗೋದನ್ನು ನೋಡ್ತಾ ಇದ್ದೀವಿ. ಹಾಗಾಗಿ ಈ ಹಲವಾರು ಕಾರಣಗಳಿಂದ ಎಳ್ಳಿನ ಎಲೆ ನಮಗೆ ತುಂಬ ಸಹಾಯವನ್ನು ಮಾಡ್ತಕ್ಕಂಥದ್ದು. ಇನ್ನು ಕಿರಿಕ್ ಸಾಲೆ ಸೊಪ್ಪು ಅಷ್ಟೇನೆ ಇದು ಬಹಳ ಶೀಘ್ರವಾಗಿ ಕೂದಲು ಉದುರುವಿಕೆಯನ್ನು ನಿಲ್ಲಿಸಿಬಿಡುತ್ತೆ. ಹಾಗಾಗಿ ಇದು ತುಂಬಾ ಶ್ರೇಷ್ಠ ಮಟ್ಟದ ಸೊಪ್ಪು ಅಂತಾನೆ ಹೇಳಬೇಕು. ಯಾಕೆಂದ್ರೆ ಇರೋ ಕೂದಲನ್ನ ಮೊದಲು ಉಳಿಸಿಕೊಂಡ್ರೇನೆ ಬೇಕಾದಷ್ಟು ಆಮೇಲೆ ಬೆಳೆಯೋದು. ಹಾಗಾಗಿ ಆ ಉಳಿಸಿಕೊಳ್ಳೋದಕ್ಕೆ ನಮಗೆ ಕಿರುಕಸಾಲೆ ಸೊಪ್ಪು ಸಹಾಯವನ್ನ ಮಾಡುತ್ತೆ. ಮತ್ತೆ ತಲೆಯ ಬುರುಡೆಯನ್ನ ಮಾಯಿಶ್ಚರೈಸ್ ಮಾಡುತ್ತೆ. ಅದು ಒಂದು ರೀತಿ ಯಾವಾಗಲೂ ಕೂಡ ತೇವಾಂಶದಿಂದ ಕೂಡಿರೋದಕ್ಕೆ ಸಹಾಯವಾಗುತ್ತೆ. ಮತ್ತೆ ಕೂದಲು ಯಾವುದೇ ಕಾರಣಕ್ಕೂ ಕೂಡ ಹೊಟ್ಟೆಳುವಿಕೆಯನ್ನು ತಪ್ಪಿಸೋದಕ್ಕೆ ಸಹಾಯ ಆಗುತ್ತೆ. ಹೊಟ್ಟೆಳುವುದು ತಪ್ಪಿದರೆ ಅರ್ಧ ಕೂದಲು ಉದುರೋದು ನಿಂತು ಹೋಗುತ್ತೆ. ಹಾಗಾಗಿ ಈ ಒಂದು ಸೊಪ್ಪು ಕೂಡ ನಮಗೆ ಕೂದಲು ಬೆಳೆಯೋದಕ್ಕೆ ಇರಬಹುದು, ಉದುರುವಿಕೆಯನ್ನು ನಿಲ್ಲಿಸೋದಕ್ಕೆ ಇರಬಹುದು, ಮತ್ತೆ ಹೊಟ್ಟು ಎಳೋದನ್ನು ಅಂದರೆ ಡ್ಯಾಂಡ್ರಫ್ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡೋದಕ್ಕೆ ಈ ಎಲ್ಲವೂ ಸಹಾಯವನ್ನು ಮಾಡುತ್ತೆ. ಒಂದು ಅನುಮಾನ ನಿಮಗೆ ಬಂದೇ ಬಂದಿರುತ್ತೆ, ಖಂಡಿತ ಗೊತ್ತು ನನಗೆ. ಉಪ್ಪು ಹಾಕ್ಬಿಟ್ರಲ್ಲಪ್ಪ ಏನು ಮಾಡೋದು? ಉಪ್ಪಕ್ಕೆ ತುಂಬ ಜನರ ಮನಸ್ಸಿನಲ್ಲಿ ಒಂದು ಭಾವನೆ ಇದೆ, ಉಪ್ಪು ತಲೆ ಕೂದಲಿಗೆ ತಗಲಿದ್ರೆ ಕೂದಲೆಲ್ಲ ಬೆಳ್ಳಗಾಗ್ಬಿಡುತ್ತೆ ಅನ್ನೋ ಒಂದು ಅಂಶ ಇದೆ. ನೋಡಿ, ಸಮುದ್ರದ ಹತ್ರ ಇರ್ತಾರಲ್ಲ, ಅಲ್ಲಿ ಸಮುದ್ರದಲ್ಲೆಲ್ಲ ಸ್ನಾನ ಮಾಡ್ತಾರೆ, ನೋಡಿರ್ತೀರ ಅಲ್ವಾ? ಸದಾ ಸಮುದ್ರದಲ್ಲಿ ಫುಲ್ ಮುಳುಗಿ ಎದ್ದು ಮಾಡ್ತಿರ್ತಾರೆ. ಬೇಕಾದ್ರೆ ಹೋಗಿ ನೋಡಿ, ಸಮುದ್ರದ ಹತ್ರ ಇರೋರು ಆಗಾಗ್ಗೆ ಮೇಲಿಂದ ಮೇಲೆ ಸಮುದ್ರದಲ್ಲಿ ಸ್ನಾನ ಮಾಡೋರಿಗೆ ಕೂದಲು ಬೇಗ ಬೆಳ್ಳಗಾಗಿದೆಯಾ ಅನ್ನೋದನ್ನ ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿ. ಯಾಕೆಂದ್ರೆ ಸಮುದ್ರದಲ್ಲಿರೋ ನೀರೆಲ್ಲ ಬರೀ ಉಪ್ಪೆ. ನಾವೆಲ್ಲ ಒಂದು ಕಾಳು ಎರಡು ಕಾಳು ಉಪ್ಪು ಹಾಕಕ್ಕೆ ಹೇಳಿದ್ವಿ, ಅಲ್ಲಿ ನೀರೆಲ್ಲ ಬರೀ ಉಪ್ಪಿನಮಯವೇ ಆಗಿರುತ್ತೆ. ಆದರೂ ಕೂಡ ಕೂದಲು ಬೆಳ್ಳಗಾಗೋದಿಲ್ಲ. ಅಂದ್ರೆ ಉಪ್ಪಿನ ಅಂಶದಿಂದ ಬೆಳ್ಳಗಾಗೋದಿಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳಿರುತ್ತೆ. ಹಾಗಾಗಿ ಅದಕ್ಕಾಗಿ ನೀವು ಚಿಂತೆ ಮಾಡೋದು ಬೇಡ. ಧೈರ್ಯವಾಗಿ ಬಳಕೆಯನ್ನ ಮಾಡಿ. ಈ ರೀತಿ ಒಂದು ಪ್ಯಾಕ್ ಅನ್ನ ಮಾಡಿಕೊಂಡು ನೀವು ಆಗಿಂದಾಗೆ ಉಪಯೋಗವನ್ನ ಮಾಡ್ತಾ ಬಂದಿದ್ದೆ ಆದರೆ ಕೂದಲು ಉದುರುವಿಕೆಯನ್ನ ನಿಲ್ಲಿಸೋದಕ್ಕೆ ಸಹಾಯ ಆಗುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ನಿಮ್ಮೊಂದಿಗೆ ನಾನು. ಅಲ್ಲಿವರೆಗೆ ನಮಸ್ತೆ.